ಪ್ರಿಯರೇ, ತಮಗೆಲ್ಲರಿಗೂ ಬೈಬಲ್ ಸುವಾರ್ಥ ಸಂದೇಶ ಅನುದಿನದ ವಾಚನಗಳ ಮೇಲಿನ ಧ್ಯಾನಕ್ಕೆ ಪ್ರಭು ಯೇಸುವಿನ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವತ್ತಿನ ಬೈಬಲ್ ವಾಚನವನ್ನು ಸಂತ ಯೌವನ್ನರ ಶುಭ ಸಂದೇಶ ಅಧ್ಯಾಯ 5 ವಾಕ್ಯಗಳು 33-36 ತನಕ. ಒಮ್ಮೆ ಒಂದು ಸ್ಫೂರ್ತಿ ನೀಡುವ ಅಧಿವೇಶನದಲ್ಲಿ ಸ್ಪೀಕರ್ ಭಾಷಣ ಮಾಡುತ್ತಿದ್ದಾಗ ಒಂದು ಸಾಮಾನ್ಯ ಪ್ರಶ್ನೆಯನ್ನು ಸಭಿಕರಲ್ಲಿ ಕೇಳುತ್ತಾನೆ. ಹೌ ಮೆನಿ ಆಫ್ ಯು ಕ್ಯಾನ್ ಟೇಕ್ ಎ ಲೈಟೆಡ್ ಕ್ಯಾಂಡಲ್ ಟು ಎ ಡಾರ್ಕ್ ರೂಮ್? ತಮ್ಮಲ್ಲಿ ಎಷ್ಟು ಜನರಿಗೆ ಉರಿಯುತ್ತಿರುವ ಮೊಂಬತ್ತಿಯನ್ನು ಕತ್ತಲೆ ತುಂಬಿದ ಕೋಣೆಗೆ ತೆಗೆದುಕೊಂಡಲು ಹೋಗಲು ಸಾಧ್ಯ? ಆತನ ಈ ಪ್ರಶ್ನೆಗೆ ತಕ್ಷಣ ಎಲ್ಲ ಸಭಿಕರ ಕೈ ಮೇಲೆ ಬಂತು. ಇದೇನು ಮಹಾ ಕಷ್ಟದ ಕೆಲಸ! ಸ್ಪೀಕರ್ ಭಾಷಣ ಮಾಡುವವ ಪುನಃ ಮತ್ತೊಮ್ಮೆ ಸಭಿಕರಲ್ಲಿ ಈ ಪ್ರಶ್ನೆಯನ್ನು ಮುಂದಿಡುತ್ತಾನೆ. ಹೌ ಮೆನಿ ಆಫ್ ಯು ಕ್ಯಾನ್ ಟೇಕ್ ಎ ಲೈಟೆಡ್ ಕ್ಯಾಂಡಲ್ ಟು ಎ ಡಾರ್ಕ್ ರೂಮ್? ಈಗ ಪುನಃ ಹೆಚ್ಚು ಕಮ್ಮಿ ಎಲ್ಲ ಕೈಗಳು ಮೇಲೆ ಬಂದವು. ಯಾಕೆಂದರೆ ಇದೊಂದು ಸಾಧಾರಣ ಕೆಲಸ, ಯಾವ ಕಷ್ಟವಿಲ್ಲದೆ ಮಾಡಬಹುದು ಎಂಬುದು ಎಲ್ಲ ಸಭಿಕರ ಸಾಮಾನ್ಯ ಆಲೋಚನೆ. ತಕ್ಷಣ ಆ ಸ್ಪೀಕರ್ ಅಥವಾ ಭಾಷಣ ನೀಡುವವ ಈ ಕೆಲಸ ಮಾಡಲು ಸಭಿಕರಿಗೆ ಪಂಥವನ್ನು ನೀಡುತ್ತಾನೆ. ಒಬ್ಬ ಯುವಕ ಮೇಲೆ ಬಂದು ಉರಿಯುತ್ತಿರುವ ಮೆಣದ ಬತ್ತಿಯನ್ನು ವೇದಿಕೆಯ ಬದಿಯಲ್ಲಿರುವ ಕತ್ತಲೆ ಕೋಣೆಗೆ ತೆಗೆದುಕೊಂಡು ಹೋಗುತ್ತಾನೆ. ಆದರೆ ಅವನು ಆ ಕೋಣೆಯ ಬಾಗಿಲಿಗೆ ಬಂದ ತಕ್ಷಣ ಇವನ ಕೈನಲ್ಲಿರುವ ಉರಿಯುತ್ತಿರುವ ಮೊಂಬತ್ತಿಯ ಬೆಳಕಿನಿಂದ ಆ ಕೋಣೆ ತುಂಬುತ್ತದೆ. ಆ ರೂಮಿನಲ್ಲಿ ಕತ್ತಲೆ ಮಾಯ. ಎಲ್ಲ ಸಭಿಕರ ತಲೆಯಲ್ಲಿ ಆವಾಗ ಟ್ಯೂಬ್ಲೈಟ್ ಹತ್ತಿಕೊಂಡಿತು. ಬೆಳಕು ಇದ್ದ ಜಾಗದಲ್ಲಿ ಕತ್ತಲೆ ಇಲ್ಲ. ಈ ವಿಚಾರ ಅಲ್ಲಿದ್ದವರ ಎಲ್ಲರನ್ನೂ ಆಲೋಚಿಸುವಂತೆ ಮಾಡಿತು. ಎಲ್ಲಿ ಬೆಳಕಿದೆಯೋ ಅಲ್ಲಿ ಕತ್ತಲೆ ಇಲ್ಲ. ವೆನ್ ದರ್ ಇಸ್ ಲೈಟ್, ಡಾರ್ಕ್ನೆಸ್ ನೋ ಲಾಂಗರ್ ಎಕ್ಸಿಸ್ಟ್. ಅದೇ ರೀತಿ ಒಂದು ಮಾತಿದೆ, ವಿತ್ ಒನ್ ಕ್ಯಾಂಡಲ್ ಯು ಕ್ಯಾನ್ ಬ್ರಿಂಗ್ ಲೈಟ್ ಟು ಎ ಡಾರ್ಕ್ ರೂಮ್, ಬಟ್ ಯು ಕ್ಯಾನ್ ನೆವರ್ ಬ್ರಿಂಗ್ ಡಾರ್ಕ್ನೆಸ್ ಇನ್ ವೆಲ್ ಲಿಟೆಡ್ ರೂಮ್. ಒಂದು ಉರಿಯುತ್ತಿರುವ ಕ್ಯಾಂಡಲ್ನಿಂದ ಇಡೀ ಕತ್ತಲೆ ಕೋಣೆಯನ್ನು ಬೆಳಗಿಸಬಹುದು, ಆದರೆ ಬೆಳಕಿರುವ ಕೋಣೆಯಲ್ಲಿ ಕತ್ತಲೆಯನ್ನು ತರಲು ಅಸಾಧ್ಯ. ಬೆಳಕಿನ ಮೇಲೆ ಕತ್ತಲೆಗೆ ಯಾವುದೇ ಪ್ರಭಾವವಿಲ್ಲ. ಹಾಗೆಯೇ ನಾವೆಲ್ಲರೂ ಬೆಳಕಿನಿಂದ ಪ್ರಕಾಶಿಸಲು ಸಾಧ್ಯ. ನಮ್ಮ ಒಳ್ಳೆತನದಿಂದ ಕತ್ತಲೆ ಎಂಬ ಸೈತಾನನನ್ನು ಓಡಿಸಬಹುದು. ಇವತ್ತಿನ ಬೈಬಲ್ ವಾಚನಗಳ ಮೂಲಕ ಪ್ರಭು ಯೇಸು ಇಬ್ಬರ ಬಗ್ಗೆ ಮಾತನಾಡುತ್ತಾ ಬೆಳಕಿನ ಆಧ್ಯಾತ್ಮಿಕ ಗೂಢಾರ್ಥವನ್ನು ತಿಳಿಸುತ್ತಾರೆ. ಸ್ನಾನಿಕ ಯೌವನ ಕ್ರಿಸ್ತನ ಬೆಳಕನ್ನು ಜಗತ್ತಿಗೆ ತೋರ್ಪಡಿಸುತ್ತಾರೆ. ಪ್ರಭು ಯೇಸು ತನ್ನ ಪಿತನ ಬೆಳಕನ್ನು ಜಗತ್ತಿಗೆ ತೋರಿಸುತ್ತಾರೆ. ಸ್ನಾನಿಕ ಯೌವನನ ಬಗ್ಗೆ ಮಾತನಾಡುತ್ತಾ ಪ್ರಭು ಯೇಸು ಇವತ್ತಿನ ಶುಭ ಸಂದೇಶ ವಾಕ್ಯ 35 ಹೇಳುತ್ತಾರೆ, ಯೌವನನು ಉಜ್ವಲವಾಗಿ ಉರಿಯುತ್ತಿರುವ ದೀಪದಂತೆ ಇದ್ದನು. ಆ ಬೆಳಕಿನಲ್ಲಿ ನೀವು ಸ್ವಲ್ಪ ಕಾಲ ನಲಿದಾಡಿರಿ. ತಮ್ಮ ಬಗ್ಗೆ ಮಾತನಾಡುತ್ತಾ ಪ್ರಭು ಯೇಸು ಹೇಳುತ್ತಾರೆ, ವಾಕ್ಯ 36:2, ನಾನು ಸಾಧಿಸುತ್ತಿರುವ ಸುಕೃತ್ಯಗಳೇ, ಅಂದರೆ ಪಿತನು ನನಗೆ ಮಾಡಿ ಮುಗಿಸಲು ಕೊಟ್ಟ ಕಾರ್ಯಗಳಿಗೆ ನಾನು ಪಿತನಿಂದ ಬಂದವನೆಂದು ನನ್ನ ಪರವಾಗಿ ಸಾಕ್ಷಿ ಕೊಡುತ್ತವೆ. ಸ್ನಾನಿಕ ಯೌವನ ಹಾಗೂ ಯೇಸು ಬೆಳಕಿನಂತೆ ಪ್ರಜ್ವಲಿಸಿ ಎಲ್ಲ ರೀತಿಯ ಅಂಧಕಾರವನ್ನು ಕತ್ತಲೆಯನ್ನು ದೂರ ಮಾಡಿದರು. ಸ್ನಾನಿಕ ಯೌವನ್ನನ ಕೃತ್ಯಗಳು ಯೇಸುವೇ ರಕ್ಷಕ, ಮೆಸ್ಸಿಯ ಎಂದು ಪ್ರತಿಬಿಂಬಿಸಿದವು. ಜನರ ಹೃದಯಗಳನ್ನು ತೆರೆಯಿಸಿ ಅವರ ಪಾಪ ಪ್ರಾಯಶ್ಚಿತ ಮಾಡಿಕೊಳ್ಳಲು ಪ್ರೇರೇಪಿಸಿದವು. ದೇವರ ಇಚ್ಛೆಯಂತೆ ಜೀವನ ನಡೆಸಲು ಹುರಿದುಂಬಿಸಿದವು. ಯಾವ ರೀತಿಯ ಪಾಪವೂ ಸ್ವೀಕಾರ ಅಲ್ಲ. ದೇವರ ಸಾಮ್ರಾಜ್ಯದೆಡೆಗೆ ನಾವೆಲ್ಲರೂ ವಾಲಬೇಕು. ನಮ್ಮ ಜೀವ ಪಣಕ್ಕಿಟ್ಟಾದರೂ ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಪ್ರಭು ಯೇಸುವಿನ ಕಾರ್ಯಗಳು ಪಿತನ ಬೆಳಕನ್ನು ಪ್ರತಿಬಿಂಬಿಸಿದವು. ಎಲ್ಲ ಜನರನ್ನು ಆಮಂತ್ರಿಸಿದವು. ತನ್ನ ಪ್ರೀತಿ ಹಾಗೂ ದಯೆಯಿಂದ ಜನರಿಗೆ ತಮ್ಮನ್ನು ಪಿತನಲ್ಲಿ ಸಮರ್ಪಿಸಲು ಕರೆ ನೀಡುತ್ತಾರೆ. ಪಿತನ ಇಚ್ಛೆಯಂತೆ ಸತ್ಯ ಮಾರ್ಗದಲ್ಲಿ ನಡೆದು ದೈವಾನುಗ್ರಹದಿಂದ ಜೀವನದ ಪ್ರತಿ ಕ್ಷಣವು ಸರ್ವೇಶ್ವರ ದೇವರಲ್ಲಿ ಅವಲಂಬಿತರಾಗಿ ಜೀವಿಸಬೇಕು. ಸಂತ ಯೌವನ್ನರಂತೆ, ಪ್ರಭು ಯೇಸುವಿನಂತೆ ನಮ್ಮೆಲ್ಲರನ್ನು ಪ್ರಜ್ವಲಿಸುವ ಬೆಳಕಿನ ವ್ಯಕ್ತಿಯಾಗಿ ಬಾಳಲು ಪ್ರೇರಣೆ ನೀಡುತ್ತಾರೆ.
ಯೇಸು ಕ್ರಿಸ್ತರ ಜನನದ ಹಬ್ಬವನ್ನು ಆಚರಿಸಲು ಕೆಲವೇ ದಿನಗಳು ಬಾಕಿ ಇವೆ. ನನ್ನಲ್ಲಿಯೇ ನಾನು ಕೇಳಬೇಕು, ಯಾವ ರೀತಿಯ ತಯಾರಿ ನಾನು ಮಾಡಿಕೊಂಡಿದ್ದೇನೆ? ಯೇಸುವಿನ ಬೆಳಕನ್ನು ಪ್ರತಿಬಿಂಬಿಸುವ ವ್ಯಕ್ತಿಯಾಗಿದ್ದೇನೆಯೇ? ನನ್ನ ಜೀವನವನ್ನು ಕೂಲಂಕುಷವಾಗಿ ಅವಲೋಕಿಸಿ ನಾನು ಹಿಡಿದ ತಪ್ಪು ದಾರಿಗಳನ್ನು ಸರಿಪಡಿಸಿ ಪಾಪಕೃತ್ಯಗಳನ್ನು ತ್ಯಜಿಸಿ ಜೀವನದಲ್ಲಿ ಅಂಧಕಾರವನ್ನು ಹೋಗಲಾಡಿಸಿ ಪ್ರಭು ಯೇಸುವಿನ ಬೆಳಕನ್ನು ತುಂಬಿಸಿ ಬೆಳಕಿನ ವ್ಯಕ್ತಿಯಾಗಿ ಬಾಳಲು ಪ್ರಭು ಯೇಸು ನಮ್ಮನ್ನು ಆಶೀರ್ವದಿಸಲಿ. ಎಲ್ಲರಿಗೂ ಶುಭ ದಿನವನ್ನು ಹಾರೈಸುತ್ತೇನೆ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ಆಮೆನ್.